ನಮಸ್ಕಾರ ವೀಕ್ಷಕರೇ ಕಲ್ಪನೆ ವಾಹಿನಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಅಪ್ಪಾಜಿ ಐ ಲವ್ ಯು ಕಾರ್ಯಕರ್ತರ ನಮನ ಅಭಿಮಾನಿಗಳ ಜಯಂಕಾರ ರಾಜಕೀಯವೇ ಉಸಿರು ಅಭಿವೃದ್ಧಿಯೇ ಮಂತ್ರವಾಗಿಸಿಕೊಂಡು 90ರ ಹರಿಯದಲ್ಲೂ 20ರ ಯುವಕರು ನಾಚುವಂತೆ ಚಟುವಟಿಕೆಯ ಕನ್ಯಾಗಿರುವ ಮಾಜಿ ಪ್ರಧಾನಿ ಎಚ್ ಟಿ ದೇವೇಗೌಡರು ಪ್ರಧಾನಿಯಾಗಿ 25 ವರ್ಷಗಳು ಸಂದ ಈ ಸಂದರ್ಭದಲ್ಲಿ ತಮ್ಮ ಮಹಾನಾಯಕನಿಗೆ ಕಾರ್ಯಕರ್ತರು ಶಿರಬಾಗಿ ನಮಿಸಿದರೆ ಅಭಿಮಾನಿಗಳ ಜಯಂಕಾರ ಪ್ರತಿಧ್ವನಿಸಿದೆ ಬನ್ನಿ ಆ ಕಲರವದಲ್ಲಿ ಕರಗೋಣ ಈ ದೇಶದ ಕನ್ನಡಿಗ ಪ್ರಧಾನಿ ಆಗಿದ್ದಂತ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿಗೆ ಮೊದಲಿಗೆ ಜನ್ಮದಿನದ ಶುಭಾಶಯಗಳು ಒಬ್ಬ ರೈತನ ಮಗ ಈ ದೇಶದ ಪ್ರಧಾನಿ ಹುದ್ದೆಯನ್ನು ಏರ್ತಕ್ಕಂತ ಸಂದರ್ಭಕ್ಕೆ ಜೇನು ಜೂನ್ 1ನೇ ತಾರೀಕು 25 ವರ್ಷಗಳು ವಸಂತಗಳು ಆಗ್ತಾ ಇದ್ದವೆ ಇದು ಇಡಿ ಭರತಖಂಡದ ರೈತ ಸಮುದಾಯಕ್ಕೆ ಒಂದು ಸಂತೋಷದಾಯಕವಾದಂತ ಒಂದು ದಿನ ಅಂದ್ರೆ ತಪ್ಪಾಗಲಾರದು ರೈತ ಅನ್ನದಾತ ಆತನ ಶ್ರೇಯಸ್ಸಿಗೆ ಆತನ ಅಭಿವೃದ್ಧಿಗೋಸ್ಕರ ಆತನ ನೋವು ನಲಿವುಗಳಿಗೆ ಸ್ಪಂದಿಸಿದಂತ ಏಕೈಕ ರಾಜಕಾರಣಿ ಅಂತ ಹೇಳಿದ್ರೆ ಎಚ್ ಡಿ ದೇವೇಗೌಡರು ಹಳ್ಳಿಯ ಒಬ್ಬ ರೈತನ ಮಗನಾಗಿ ಅಂತ ಅಂತವಾಗಿ ರಾಜಕೀಯ ತರಗತಿಗಳನ್ನು ಪಾಸ್ ಮಾಡ್ಕೊಂಡು ಈ ನಾಡಿನ ಮುಖ್ಯಮಂತ್ರಿ ಹುದ್ದೆಯನ್ನು ಅಲಂಕರಿಸಿದ ಸಂದರ್ಭ ನಾವೆಲ್ಲರೂ ಕೂಡ ಇನ್ನು ಯುವಕರಿದ್ವಿ ತುಂಬ ಇಡೀ ರಾಜ್ಯದಲ್ಲಿ ಒಂದು ಅಭೂತಪೂರ್ವವಾದಂಥ ಒಂದು ಹಲೆ ಎದ್ದು ಹೇಳ್ತು ಶ್ರೀಯುತ ದೇವೇಗೌಡರು ಸಾಮಾನ್ಯರಲ್ಲಿ ಸಾಮಾನ್ಯರು ಅಂತ ಸಾಮಾನ್ಯ ವರ್ಗದಿಂದ ಬಂದಂಥ ದೇವೇಗೌಡರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಎಂದೋ ಮುಖ್ಯಮಂತ್ರಿ ಆಗಬೇಕಾದಂಥವರು ಇಡೀ ತಾನು ಕಟ್ಟಿ ಬೆಳೆಸಿದ ಪಕ್ಷದ ಒಂದು ರಾಜ್ಯದ ತುಂಬ ಆಯ್ಕೆ ಮಾಡಿದಂಥ ಸಂದರ್ಭದಲ್ಲಿ ಈ ನಾಡಿನ ಮುಖ್ಯಮಂತ್ರಿಗಳಾದರು ಮುಖ್ಯಮಂತ್ರಿ ಆದಂಥ ಸಂದರ್ಭ ಇಡೀ ದೇಶದಲ್ಲಿ ಪ್ರಾದೇಶಿಕ ಪಕ್ಷಗಳ ಒಂದು ಹೊಸ ಸಂವತ್ಸರ ಶುರುವಾಗಿತ್ತು ಮುಖ್ಯಮಂತ್ರಿಗಳಾಗಿ ಕೆಲವೇ ದಿನಗಳಲ್ಲಿ ಅಧಿಕಾರಕ್ಕೆ ಬಂದ ಕೆಲವೇ ದಿನಗಳಲ್ಲಿ ರೈತರ ಸಂಕಷ್ಟಕ್ಕೆ ಅವರು ಸ್ಪಂದಿಸಿ ರೈತರ ಸಾಲವನ್ನು ಮನ್ನಾ ಮಾಡಿದರು ಸಾಲದ ಮೇಲೆ ಬಡ್ಡಿಯನ್ನು ಮನ್ನಾ ಮಾಡಿದರು ಆಮೇಲೆ ಸಾಲವನ್ನೇ ಮನ್ನಾ ಮಾಡಿದರು ಅದರ ಜೊತೆಗೆ ಕೃಷ್ಣಾ ಮೇಲ್ದಂಡೆ ಯೋಜನೆ ಕಾಮಗಾರಿಯನ್ನು ಅತ್ಯಂತ ಅವರು ಹಿಂದೆ ನೀರಾವರಿ ಮಂತ್ರಿಗಳಾಗಿ ಲೋಕೋಪಯೋಗಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲೂ ಕೂಡ ರೈತರಿಗೆ ಅದು ಉತ್ತರ ಕರ್ನಾಟಕದ ರೈತರು ಇವತ್ತು ನಮ್ಮ ದಕ್ಷಿಣ ಕರ್ನಾಟಕದಲ್ಲಿಲ್ಲ ದೇವೇಗೌಡರ ಪ್ರತಿಮೆ ಇವತ್ತು ಉತ್ತರ ಕರ್ನಾಟಕದಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ಜಾರಿ ಮಾಡಿ ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ ಅನ್ನು ಇವತ್ತು ಹೆಸರುವಾಸಿ ಅಲ್ಲಿ ದೇವೇಗೌಡರ ಶ್ರಮ ಅವರ ಸಾಧನೆಗೆ ಹಿಡಿದಂಥ ಜನಪರ ಕಾಳಜಿಗೆ ರೈತಪರವಾದ ಕಾಳಜಿಗೆ ಹಿಡಿದಂಥ ಕೈಗನ್ನಡಿ ಇವತ್ತು ಕೂಡ ಅಲ್ಲಿ ಆ ಭಾಗದಲ್ಲಿ ಅವರ ಪ್ರತಿಮೆಯನ್ನು ನಿರ್ಮಾಣ ಮಾಡಿ ಇನ್ನೂ ದೇವೇಗೌಡರು ನೆನೆತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅಪ್ಪರ್ ಕೃಷ್ಣ ಪ್ರಾಜೆಕ್ಟ್ನಿಂದ 10,000 ಎಕರೆಗಳಿಗೆ ನೀರುಣಿಸುವಂಥ ಭಾಗ್ಯ ಆ ಯೋಜನೆಯಿಂದ ಬಂದಿದೆ ಇದರ ಜೊತೆಗೆ ರೈತರ ಸರ್ವಾಂಗೀಣ ಪ್ರಗತಿಗೆ ಅವರು ಹಾಕ್ಕೊಂಡಂಥ ಯೋಜನೆಗಳು ಅನೇಕ ಅವುಗಳಲ್ಲಿ ಮುಖ್ಯವಾದವು ಇವತ್ತು ಏನು ರೈತರು ತುಂಬಾ ಸಂಕಷ್ಟಕ್ಕೊಳದ ಸಂದರ್ಭದಲ್ಲಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೆ ಅವ್ರ ಸಂಕಷ್ಟಕ್ಕೀಡಾದರೆ ಸರ್ಕಾರದ ವತಿಯಿಂದ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥದ್ದು ಆ ದಿನಗಳಲ್ಲಿ ಪ್ರಾರಂಭ ಆದಂಥ ಒಂದು ಯೋಜನೆ ಮತ್ತು ರೈತರಿಗಷ್ಟೇ ಅಲ್ಲ ಅವರು ಎಲ್ಲ ವರ್ಗದ ಜನರಿಗೆ ನಾವು ಕೇಳ್ತೀವಿ ಈಗ ಇತಿಹಾಸವನ್ನು ಓದ್ತಾ ಇದ್ದೀವಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂದೇ ಎಲ್ಲ ವರ್ಗಕ್ಕೂ ತುಳಿತಕ್ಕೊಳಗಾದವ್ರಿಗೂ ಕೂಡ ಆಡಳಿತದಲ್ಲಿ ಅವಕಾಶಗಳನ್ನು ಕೊಟ್ಟಂಥ ಕೀರ್ತಿ ನಾಲ್ವಡಿ ಕೃಷ್ಣರಾಜ ಒಡೆಯರಿಗಾದರೆ ಇತ್ತೀಚಿನ ದಿನಮಾನಗಳಲ್ಲಿ ಎಲ್ಲ ವರ್ಗದವ್ರಿಗೂ ಕೂಡ ಆಡಳಿತದಲ್ಲಿ ಒಂದಷ್ಟು ಮೀಸಲಾತಿಯನ್ನು ಕಲ್ಪಿಸಿ ಅವ್ರ ಕೈಗೂ ಕೂಡ ಅಧಿಕಾರವನ್ನು ಕೊಟ್ಟಂಥ ಕೀರ್ತಿ ಪಂಚಾಯತ್ ರಾಜ್ಯ ವ್ಯವಸ್ಥೆಯಲ್ಲಿ ಹಡಿನಲ್ಲಿ ಬಂದರೆ ಅದು ದೇವೇಗೌಡರಿಗೆ ದೇವೇಗೌಡರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ತುಳಿತಕ್ಕೊಳಗಾದಂಥ ಎಸ್ ಸಿ ಎಸ್ ಟಿಯವರಿಗೆ ದೀನದಲಿತರಿಗೆ
ಎಲ್ಲ ವರ್ಗದ ಸಮುದಾಯದ ಜನರಿಗೆ ಆಡಳಿತದಲ್ಲಿ ಭಾಗವಹಿಸತಕ್ಕಂತ ಅಧಿಕಾರವನ್ನು ನೀಡತಕ್ಕಂತ ಅವರ ಕೈಗೆ ಅಧಿಕಾರ ಕೊಡತಕ್ಕಂತ ಮೀಸಲಾತಿಯನ್ನು ತಂದ್ರು ಒಬ್ಬ ಎಸ್ಸಿ ಮಹಿಳೆ ದಲಿತ ಮಹಿಳೆ ಕೆ ಸುಶೀಲಾ ಅಂತಕಂತವರು ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷಣಿಯಾಗಿದ್ದು ನಾವೆಲ್ಲರೂ ಸ್ಮರಿಸಬೇಕಾದಂತ ಈ ಸಂದರ್ಭದಲ್ಲಿ ಸ್ಮರಿಸಬೇಕಾದಂತ ವಿಚಾರ ಅದಷ್ಟೇ ಅಲ್ಲದೇನೆ ಮುಖ್ಯಮಂತ್ರಿಗಳಾಗಿದ್ದಷ್ಟು ಸಂದರ್ಭಗಳಲ್ಲಿ ಇಡೀ ನಾಡಿನ ತುಂಬ ಒಡ್ಡಾಡಿ ಜನತಾ ದರ್ಶನವನ್ನು ಮಾಡಿ ರೈತರ ಸಮಸ್ಯೆಗಳಿಗೆ ಎಲ್ಲ ವರ್ಗದ ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಕೊಳ್ಳತಕ್ಕಂತ ಬೇಗ ಸ್ಪಂದನೆ ಮಾಡತಕ್ಕಂತ ಕ್ರಿಯಾಶೀಲ ಮುಖ್ಯಮಂತ್ರಿಯಾಗಿ ದೇವೇಗೌಡರು ಕೆಲಸ ಮಾಡ್ತಾ ಇದ್ದರು ಅದರ ಒಂದು ಪ್ರತಿಫಲವೋ ಏನೋ ಎಂಬಂತೆ ಏನು ಸಂಯುಕ್ತ ರಂಗ ಕೇಂದ್ರದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷಗಳಿರಬಹುದು ಕಾಂಗ್ರೆಸ್ ಇರಬಹುದು ಬಿಜೆಪಿ ಇರಬಹುದು ಅಧಿಕಾರದ ಹತ್ತಿರಕ್ಕೆ ಬರದೇ ಇದ್ದಂತ ಸಂದರ್ಭದಲ್ಲಿ ಪ್ರಾದೇಶಿಕ ಪಕ್ಷಗಳೆಲ್ಲವೂ ಸೇರಿ ಪ್ರಧಾನಮಂತ್ರಿಯನ್ನು ಆಯ್ಕೆ ಮಾಡತಕ್ಕಂತ ಸಂದರ್ಭ ನಮಗೆಲ್ಲ ಖುಷಿ ಇರ್ ಕೂತ್ಕೊಂಡು ಟಿವಿನಲ್ಲಿ ಮತ್ತೆ ಪೇಪರ್ನಲ್ಲಿ ಓದ್ತಾ ಇದ್ರೆ ಆ ಸಂಯುಕ್ತ ರಂಗದ ಎಲ್ಲ ಪ್ರಮುಖ ಮುಖ್ಯ ಮುಖಂಡರುಗಳು ಒಂದೆಡೆ ಸಭೆ ಸೇರಿ ಈ ದೇಶದ ಪ್ರಧಾನಿ ಸ್ಥಾನಕ್ಕೆ ನೀವು ಯಾರಾದರೂ ಆಯ್ಕೆ ಮಾಡ್ಕೊಳ್ಳಿ ನಾವು ನಿಮಗೆ ಸಪೋರ್ಟ್ ಕೊಡ್ತೀವಿ ಅಂತೇಳಿ ಕಾಂಗ್ರೆಸ್ ಒಂದು ವಾಕ್ಯವನ್ನು ಒಂದು ನುಡಿಯನ್ನು ಹೇಳಿದ ನಂತರ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲ ಪ್ರಾದೇಶಿಕ ಪಕ್ಷಗಳ ಎಲ್ಲ ರಾಜ್ಯಗಳ ಮುಖಂಡರು ಸಭೆ ಸೇರ್ತಾರೆ ಆ ಸಭೆಯಲ್ಲಿ ಜ್ಯೋತಿ ಬಸು ಅವರ ಹೆಸರು ಪಶ್ಚಿಮ ಬಂಗಾಳವನ್ನು ನಿರಂತರವಾಗಿ ಆಳ್ವಿಕೆ ಮಾಡಿಕೊಂಡು ನಾಲ್ಕೈದು ಬಾರಿಗಳಿಂದ ಮುಖ್ಯಮಂತ್ರಿಯಾಗಿದ್ದಂಥ ಜ್ಯೋತಿ ಬಸು ಅವರು ಆರೋಗ್ಯದ ಹಿನ್ನೆಲೆಯಲ್ಲಿ ಅವರು ಆ ಸ್ಥಾನವನ್ನು ಒಪ್ಕೊಳ್ಳದೇ ಇದ್ದಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಎಲ್ಲರೂ ಸೇರಿ ದೇವೇಗೌಡರನ್ನು ಕರ್ನಾಟಕದ ಮುಖ್ಯಮಂತ್ರಿಗಳನ್ನು ಸಂಯುಕ್ತ ರಂಗದ ನಾಯಕರಾಗಿ ಪ್ರಧಾನಮಂತ್ರಿ ಹುದ್ದೆಗೆ ಆಯ್ಕೆ ಮಾಡಿದಂಥ ಸಂದರ್ಭ ನಾವೆಂದಿಗೂ ಮರೆಯೋಕ್ಕಾಗಲ್ಲ ಈ ಮಣ್ಣಿನ ಈ ನೆಲದ ಒಬ್ಬ ರೈತನ ಮಗ ಈ ಕೆಂಪು ಕೋಟೆಯ ಮೇಲೆ ಬಾವುಟ ಆರಿಸ್ತಕ್ಕಂಥ ತ್ರಿವರ್ಣ ಧ್ವಜವನ್ನು ಆರಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಅವಿಸ್ಮರಣೀಯವಾದಂಥ ಹುದ್ದೆಗೆ ಆಯ್ಕೆ ಆದಂಥದ್ದು ನಾವೆಲ್ಲರೂ ಕೂಡ ಪ್ರತಿಯೊಬ್ಬ ರೈತರ ಮನೆ ಮನೆಗಳಲ್ಲಿ ನಾವು ಸ್ಮರಿಸಬೇಕಾದಂಥ ದಿನ ಪ್ರಧಾನಮಂತ್ರಿಯಾಗಿ ದೇವೇಗೌಡರು ಆಯ್ಕೆ ಆಯ್ತಾರೆ ಹಳ್ಳಿ ಹಳ್ಳಿಗಳಲ್ಲಿ ಮನೆ ಮನೆಗಳಲ್ಲಿ ಏನು ಒಂಥರ ಉಲ್ಲಾಸ ಸಂಭ್ರಮ ಸಂತೋಷ ಆಗ್ತದೆ ಏಕೆಂದರೆ ದೇಶದ ಯಾವುದೇ ವರ್ಗದ ಜನ ಉತ್ತರ ಭಾರತದವರೇ ಹೆಚ್ಚು ಆಳ್ತಿದ್ದಂಥ ವ್ಯವಸ್ಥೆ ಅಡಿಯಲ್ಲಿ ದಕ್ಷಿಣ ಭಾರತದಿಂದ ಅದರಲ್ಲೂ ಕರ್ನಾಟಕದವರು ಪ್ರಪ್ರಥಮ ಬಾರಿಗೆ ಒಬ್ಬರು ಮುಖ್ಯಮಂತ್ರಿಯಾಗಿದ್ದಂಥವರು ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗ್ತಕ್ಕಂಥದ್ದು ಅಷ್ಟು ಸುಲಭದಾಯಕವಾದಂಥ ವಿಚಾರ ಅಲ್ಲ ಇದು ದೈವ ಸಂಕಲ್ಪವೂ ಕೂಡ ಇರಬಹುದು ಅಂತ ಎಲ್ಲ ಒಂದು ಕಡೆ ನನಗನ್ನಿಸ್ತದೆ ರೈತರ ಸದಾ ರೈತರಿಗಾಗಿ ಚಿಂತನೆ ಮಾಡ್ತಕ್ಕಂಥ ನಾವು ಈ ದೇಶವನ್ನು ರೈತರ ದೇಶ ಹಳ್ಳಿಗಳ ದೇಶ ಹಳ್ಳಿಗಳ ಉದ್ಧಾರ ಆದರೆ ದೇಶ ಉದ್ಧಾರ ಆಗ್ತದೆ ಅಂತೇಳಿ ಅಂದೇ ಗಾಂಧೀಜಿಯವರು ಹೇಳಿದರು ಹಳ್ಳಿಗಳ ಆತ್ಮ ಈ ದೇಶದ ಆತ್ಮ ಹಳ್ಳಿಗಳಲ್ಲಿದೆ ಅಂತ ಹೇಳ್ತಾ ಇದ್ರು ಆ ಕಾರಣಕ್ಕೆ ಹಳ್ಳಿಗರ ಒಂದು ಆರಾಧ್ಯ ದೈವ ಅಂದರೆ ಹೇಳಿದ್ರೆ ತಪ್ಪಾಗಬಾರ್ದು ನಮ್ಮನ್ನ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿ ರಾಷ್ಟ್ರೀಯ ಈ ಸಂಯುಕ್ತ ರಂಗದ ನಾಯಕರಾಗಿ ಆಯ್ಕೆ ಆಗ್ತಾರೆ ಅದಾದ ನಂತರ ರಾಷ್ಟ್ರಪತಿ ಭವನದಲ್ಲಿ ಪ್ರಧಾನಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥ ಕ್ಷಣವನ್ನು ಇವತ್ತು ಕೂಡ ಕಣ್ ತುಂಬಿಕೊಳ್ಳುವಂಥ ಸಂದರ್ಭ ಏನು ಜೂನ್ 1ನೇ ತಾರೀಕಿಗೆ ಪ್ರಧಾನಮಂತ್ರಿಗಳಾಗಿ ದೇವೇಗೌಡರು ಆಯ್ಕೆಯಾಗಿ 25 ವರ್ಷಗಳ ಸಂಭ್ರಮದಲ್ಲಿ ಏನು ಮಂಡ್ಯದ ಹೊಸ ಮಾಧ್ಯಮದ ಕ್ರಾಂತಿ ಎಂದೇ ಹೇಳ್ಬೋದು ಕಲ್ಪನೆ TV ಈ ಥರದ್ದೊಂದು ಅವರನ್ನು ಸ್ಮರಿಸ್ತಕ್ಕಂಥ ಅವರ ಸಾಧನೆಗಳನ್ನು ಮೆಲುಕು ಮಾಡ್ತಕ್ಕಂಥ ನೆನ್ಕೊಳ್ತಕ್ಕಂಥ ಹೊಸ ಹೊಸ ಯುವಕರಿಗೆ ಅವರ ಸೇವೆ ಅವ್ರು ನಡೆದು ಬಂದ ಹಾದಿಗಳನ್ನು ತಿಳಿಸ್ಕೊಡ್ತಕ್ಕಂಥ ಕೆಲಸವನ್ನು ಕಲ್ಪನೆ TV ಮಾಡ್ತಾ ಇರ್ತಕ್ಕಂಥ ನಿಜಕ್ಕೂ ಅರ್ಥಪೂರ್ಣ ಇದು ಸಮಯೋಚಿತ ಕೂಡ ಆಗಿದೆ ಸ್ನೇಹಿತರೆ ನಾನು ಅವರ 89 ವರ್ಷದ ವಯೋಮಾನದಲ್ಲಿ ನಾನು ಅರ್ಧದಷ್ಟು ಚಿಕ್ಕವನು ಇವತ್ತು ಕೂಡ ನಮಗೆ ನೆನಪಿದೆ ನಮ್ಮ ಸಕುಟುಂಬವೆಲ್ಲವೂ ಕೂಡ ಅವ್ರ ಪರವಾಗಿ ಕೆಲಸ ಮಾಡಿದಂಥ ದಿವಂಗತ SD ಜಯರಾಮ್ ಅವರ ಒಂದು ಮುಂದಾಳತ್ವದಲ್ಲಿ ನಾವು ತೊಡಗಿಸ್ಕೊಂಡಿದ್ದಂಥವರು ನಾವು ಹಳ್ಳಿ ಹಳ್ಳಿಗೆ ಅವರ ಕಟೌಟ್ಗಳನ್ನು ಹೊತ್ಕೊಂಡೋಗಿ ಆ ದೇವೇಗೌಡರನ್ನು ಬೆಂಬಲಿಸಬೇಕು ಜನತಾ ಪಕ್ಷವನ್ನು ಬೆಂಬಲಿಸಬೇಕು ಅಂತೇಳಿ ಆದಿಂದಲೇ ಗೀಳು ನಮಗೆ ದೇವೇಗೌಡರು ಅಂತಂದರೆ ಒಂದು ಶಕ್ತಿ ಶ್ರಮಿಕ ವರ್ಗದ ಒಂದು ಪ್ರತೀಕ ಅವರು
ಅಂತಕ್ಕಂತ ಒಂದು ಭಾವನೆ ನಮ್ಮಲ್ಲಿತ್ತು ಅವರು ಅಂದು ಅಂದಿನಿಂದ ಇಂದಿನವರೆಗೆ ಪ್ರಧಾನಿ ಆದ ದಿನದಿಂದ ದಿನಗಳ ತನಕ ನಾವು ಅತ್ಯಂತ ಪ್ರೀತಿ ವಿಶ್ವಾಸವನ್ನು ಅವರ ಮೇಲೆ ಇಟ್ಕೊಂಡಿದ್ವಿ ಶ್ರೀತಾ ದೇವೇಗೌಡರು ಪ್ರಧಾನಮಂತ್ರಿಗಳಾದಾಗ ಕೆಲವರೆಲ್ಲ ವ್ಯಂಗ್ಯವಾಗಿ ಹೇಳಿದಂತ ಒಂದನ್ನು ಕೇಳಿದೀವಿ ನೋಡಿದೀವಿ ಆದರೆ ಆ ಮನುಷ್ಯ ಆ ಒಂದು ಪ್ರಧಾನಮಂತ್ರಿ ಕುರ್ಚಿನಲ್ಲಿ ಕೂತ್ಕೊಂಡ ತಕ್ಷಣ ಅನೇಕ ಯಾವುದೇ ಪ್ರಧಾನಮಂತ್ರಿಗಳು ಮಾಡದೇ ಇದ್ದಂತ ವಿಭಿನ್ನವಾದ ಕೆಲಸ ಕಾರ್ಯಗಳನ್ನು ಮಾಡಿದರು ಜಮ್ಮು ಕಾಶ್ಮೀರಕ್ಕೆ ಎರಡು ಮೂರು ಪ್ರಧಾನಿಗಳು ಭೇಟಿ ನೀಡದೇ ಇರತಕ್ಕಂತ ಪರಿಸ್ಥಿತಿ ಇತ್ತು ಅಂತ ಜಮ್ಮು ಕಾಶ್ಮೀರಕ್ಕೆ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನಾದರೂ ಮಾಡಿ ಶಾಂತಿ ಸಂಧಾನಗಳನ್ನು ಮಾಡೋ ಮೂಲಕ ಅಲ್ಲಿಯ ಜನ ನೆಮ್ಮದಿಯಾಗಿರಬೇಕು ಅಂತಕ್ಕಂತ ಕೆಲಸವನ್ನು ಮಾಡಿ ಜಮ್ಮು ಕಾಶ್ಮೀರಕ್ಕೆ ಭೇಟಿ ಕೊಡ್ತಾರೆ ಇಲ್ಲಿ ನಮ್ಮ ಹುಬ್ಳಿನಲ್ಲಿ ಈದ್ಗಾ ಮೈದಾನ ಸಮಾವೇಶ ಎಷ್ಟು ಸುಲಲಿತವಾಗಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲೇ ಆ ಒಂದು ಬಿಕ್ಕಟ್ಟನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಇದರ ಜೊತೆಗೆ ಏನು ಕೇಂದ್ರ ಸರ್ಕಾರದಿಂದ ರೈತರಿಗೋಸ್ಕರ ಕರ್ನಾಟಕದ ನೀರಾವರಿ ಯೋಜನೆಗಳಿಗೆ ಹಣ ಕೊಡಿ ಹಣ ಕೊಡಿ ಹಣ ಕೊಡಿ ಅಂತೇಳಿ ನೀರಾವರಿಗೆ ಹಣ ನೀಡದೇ ಇದ್ದಂಥ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟು ಬಂದಂಥ ವ್ಯಕ್ತಿಗಳಲ್ಲಿ ಮೊಟ್ಟ ಮೊದಲು ನಿಲ್ತಾರೆ ದೇವೇಗೌಡರು ಅವರು ನೀರಾವರಿ ಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಅಂತೆಯೇ ಇವರು ಪ್ರಧಾನಮಂತ್ರಿಗಳಾದಂಥ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಅಭಿವೃದ್ಧಿ ಪರವ ಅವರು ಇಡೀ ದೇಶಕ್ಕೆ ಪ್ರಧಾನಿಗಳು ಆದರೂ ಮಾತೃ ಪ್ರೇಮ ಇದ್ದೇ ಇರ್ತದಲ್ಲ ಆ ರೀತಿ ಅನೇಕ ನೀರಾವರಿ ಯೋಜನೆಗಳಿಗೆ ದೇವೇಗೌಡರು ಕರ್ನಾಟಕಕ್ಕೆ ಈ ಸಂದರ್ಭದಲ್ಲಿ ಸಾಥ್ ಕೊಟ್ಟರು ಅದರ ಜೊತೆಗೆ ಅನೇಕ ಮುಖ್ಯವಾಗಿ ರಸಗೊಬ್ಬರದ ಸಮಸ್ಯೆ ರಸಗೊಬ್ಬರದ ಬೆಲೆ ಏರಿಕೆ ಈ ಸಂದರ್ಭದಲ್ಲಿ ರೈತ ಪರವಾಗಿ ನಿಲುವನ್ನು ತಗೊಳ್ಬೇಕು ಅಂತೇಳಿ ರಸಗೊಬ್ಬರದ ಸಬ್ಸಿಡಿ ದರವನ್ನು ಹೆಚ್ಚಿಗೆ ಮಾಡಿ ರೈತರ ಒಂದು ಅಭಿವೃದ್ಧಿಗೆ ಪೂರಕ ಆಗುವಂತೆ ಕೆಲಸ ಮಾಡಿದಂಥವರು ಶ್ರೀತ ದೇವೇಗೌಡರು ನಾವು ಇನ್ನೂ ಚಿಕ್ಕವರು ಅವರ ಸಾಧನೆ ಅಗಾಧ ಇವತ್ತು ಭಾರತದ ಸೂರ್ಯ ಅಂತ ಕರೀತಾರೆ ಅವರು ಆ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳಾಗಿ ಕೆಲವೇ ಒಂದು 11 ತಿಂಗಳಷ್ಟೇ ಅವರು ಅಧಿಕಾರ ಮಾಡಿದರು ಅಂತ ನನಗನ್ನಿಸ್ತದೆ ಇದನ್ನು ಅವರ ಅಭಿವೃದ್ಧಿಯ ಸಾಧನೆಯ ಹಾದಿಯನ್ನು ಸಹಿಸ್ಕೊಳ್ಬೇಕಾಗದೇ ಇದ್ದಂಥವರು ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷ ಅವತ್ತಿಗೆ ಸೀತಾರಾಮ್ ಕೇಸರಿ ಅಂತಕ್ಕಂಥವ್ರ ಅಧ್ಯಕ್ಷರು ಆಗಿರ್ತಾರೆ ಯಾವಾಗ ಇವರ ಅಭಿವೃದ್ಧಿಯ ಸಂಕೇತವನ್ನು ಕಂಡರು ಒಂಥರದಲ್ಲಿ ಅವ್ರನ್ನ ಅವ್ರಿಗೆ ಕೊಟ್ಟಂಥ ಬೆಂಬಲವನ್ನು ವಾಪಸ್ ತಗೊಂಡು ಅವರು ವಿದಾಯ ಹೇಳ್ತಾರೆ ಈ ಸಂದರ್ಭವನ್ನು ನೆನಪು ಮಾಡಿಕೊಂಡ್ರೆ ಆ 11 ತಿಂಗಳಲ್ಲಿ ಅತ್ಯಂತ ಯಾವ ಒಬ್ಬ ಅನುಭವಿ ಪ್ರಧಾನಮಂತ್ರಿಗಳು ಮಾಡದೇ ಇದ್ದಂಥ ಕೆಲಸವನ್ನು ಶ್ರೀಯುತ ನನ್ನ ದೇವೇಗೌಡರು ಮಾಡಿದ್ದಾರೆ ಇವತ್ತು ಅವ್ರನ್ನ ಭಾರತದ ಸೂರ್ಯ ಅಂತಕ್ಕಂಥ ಒಂದು ಹೊಸ ಹೆಸರಿನಿಂದ ಕರೀತಾರೆ ಇವತ್ತು ಏನು ಪ್ರಸ್ತುತ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಕೂಡ ಅವರನ್ನು ಎಷ್ಟು ಹಾಡಿ ಹೊಗಳಿದ್ದಾರೆ ಸದನದಲ್ಲಿ ಅವ್ರ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದು ಅವರ ರೈತ ಪರವಾದ ಕಾಳಜಿ ನೊಂದವರ ಬಗ್ಗೆ ಇರ್ತಕ್ಕಂಥ ಅವರ ಕಳಕಳಿ ಇವತ್ತು ಅದು ಆ ದೇವೇಗೌಡರಲ್ಲಿ ಕಾಣ್ತದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ನಾಗರಿಕ ಬಾಂಧವರೇ ಮನೆ ದೇವೇಗೌಡರು ಇವತ್ತು ಅವರು ಹಾಕ್ಕೊಂಡಿರ್ತಕ್ಕಂಥ ಅವರ ಉಡುಗೆ ತೊಡುಗೆ ಇರ್ಬೋದು ಆಹಾರದ ಶೈಲಿ ಇರ್ಬೋದು ದೇವೇಗೌಡರು ಪ್ರಧಾನಮಂತ್ರಿಯಾಗಿ ದೆಹಲಿಗೆ ಹೋದ್ಮೇಲೆ ಸಂಸತ್ ಭವನಕ್ಕಿರ್ಬೋದು ಪ್ರಧಾನಮಂತ್ರಿಗಳ ನಿವಾಸಕ್ಕಿರ್ಬೋದು ಮುದ್ದೆ ಎಂಟ್ರಿ ಆಯಿತು ಅಂತ ರಾಗಿ ಮುದ್ದೆ ಎಂಟ್ರಿ ಆಯಿತು ಅನ್ನೋ ಒಂದು ಮಾತನಾಡ್ತಾರೆ ಸತ್ಯ ಇವತ್ತು ಹಳ್ಳಿಯ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಆರೋಗ್ಯದ ಗುಟ್ಟು ಇದೆ ಅಂದರೆ ಅದು ರಾಗಿ ಮುದ್ದೆಯಲ್ಲಿ ಆ ಒಂದು ರಾಗಿ ಮುದ್ದೆ ಅಂದರೆ ದೇವೇಗೌಡರು ದೇವೇಗೌಡರು ಅಂದರೆ ರಾಗಿ ಮುದ್ದೆ ಇವತ್ತು ಹಳ್ಳಿಗರ ಪ್ರತಿಯೊಂದು ಬೆಳೆಯತಕ್ಕಂಥ ಬೆಳೆಗಳಿಗೆ ಮತ್ತು ಅದಕ್ಕೆ ಬೆಲೆ ಮತ್ತು ಮಾರುಕಟ್ಟೆಯನ್ನು ಕಲ್ಪಿಸಬೇಕು ಅನ್ನೋ ಆಲೋಚನೆಯಲ್ಲಿ ಅನೇಕ ಜನಪರವಾದ ಯೋಜನೆಗಳನ್ನು ತಂದಂಥವರಲ್ಲಿ ದೇವೇಗೌಡರು ಮುಂಚೂಣಿ ನಿಲ್ತಾರೆ ದೇವೇಗೌಡರು ಪ್ರಧಾನಿಗಳಾಗಿ 11 ತಿಂಗಳು ಮಾಡಿದಂಥ ಅನೇಕ ಕಾರ್ಯಕ್ರಮಗಳನ್ನು ಕನಿಷ್ಠ ಇನ್ನೊಂದು 2 ವರ್ಷ 3 ವರ್ಷ ಅವರು ಪ್ರಧಾನಮಂತ್ರಿಗಳಾಗಿದ್ದರೆ ಈ ನಾಡಿನ ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಗೆ ಅನೇಕ ಚಿಂತನೆಗಳನ್ನು ಅವರು ಮಾಡಿದರು ಎಲ್ಲ ಮಾಡಿದಂಥ ಸಂದರ್ಭದಲ್ಲಿ ಅವರ ಆಲೋಚನೆಗಳು ಅವರ ಪ್ರಗತಿಪರ ಚಿಂತನೆಗಳು ಇವತ್ತು ನಂತರ ಬಂದ ಪ್ರಧಾನಿಗಳಿಗೆ ಅದು ಮಾರ್ಗದರ್ಶನ ಆಗ್ತಾಯಿದೆ ಆ ಹಿನ್ನೆಲೆಯಲ್ಲಿ ಮೊನ್ನೆ ಮೋದಿಯವರು ಅವರ ವಿಚಾರಗಳನ್ನು ತಿಳ್ಕೊಂಡು ಅವರ ಸಲಹೆ ಸಹಕಾರ
नमग बेकु देश कंड रैत परवाद नायक अंद्रे देवेगौड़ अंत सलहे स्वीकार चिंतन अंतर्रे देवेगौड़ साधने यशस्सु एष्टु मटिगित्तु सिविल इंजीनियर आगिद्दंतवरु हल्लिगळिंद बंदंतवरु हल्लिगर कष्टवन्न अर्थमाड्कोंडंतवरु अनेक ओत्तडगळ नडुवे राज्यद मुख्यमंत्रियागि राष्ट्रद प्रधानमंत्रिगळागि ಒಬ್ಬ ರೈತ ಸಮುದಾಯದ ನಾಯಕ ಕೆಲಸ ಮಾಡಿರತಕ್ಕಂತದ್ದು ನಮ್ಮೆಲ್ಲರಿಗೂ ಹೆಮ್ಮೆ ವಿಚಾರ ಏನು ಈಗ 25 ವರ್ಷ ಅವರು ಪ್ರಧಾನಮಂತ್ರಿಗಳಾಗಿ ಅಧಿಕಾರ ಸ್ವೀಕರಿಸಿದಂತ ಕ್ಷಣಕ್ಕೆ 25 ವರ್ಷ ಆಗ್ತಾ ಇದೆ ಈ ಸಂದರ್ಭ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಸಂಭ್ರಮದ ದಿನ ಬಹಳ ಎಲ್ಲರೂ ಖುಷಿ ಪಡತಕ್ಕಂತ ದಿನ ಯಾವುದೇ ಪಕ್ಷಾತೀತವಾಗಿ ದೇವೇಗೌಡರನ್ನು ಮೆಚ್ಚಿಕೊಳ್ಳತಕ್ಕಂತ ಕ್ಷಣಗಳನ್ನು ನಾವು ನೋಡಿದ್ದೇವೆ ಇವತ್ತು ಸನ್ಮಾನ್ಯ ಯಡಿಯೂರಪ್ಪನವರಿರಬಹುದು ಡಿಕೆ ಶಿವಕುಮಾರ್ ಇರಬಹುದು ಸಿದ್ದರಾಮಯ್ಯನವರು ಇರಬಹುದು ಎಲ್ಲರೂ ಕೂಡ ಅವರನ್ನ ಒಪ್ಪಿಕೊಂಡು ಪ್ರೀತಿ ವಿಶ್ವಾಸದಿಂದ ಅವರನ್ನ ಪಕ್ಷಾತೀತವಾಗಿ ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನು ಇಟ್ಕೊಂಡಿರ್ತಕ್ಕಂತ ಏಕೈಕ ವ್ಯಕ್ತಿ ಅಂದ್ರೆ ಅವರು ದೇವೇಗೌಡರು ತಪ್ಪಾಗಲಾರದು ಇವತ್ತು ದೇವೇಗೌಡರು ಕಟ್ಟಿದಂತ ಜನತಾ ಪಕ್ಷ ಇರಬಹುದು ಜನತಾ ದಳ ಇರಬಹುದು ಜಾತ್ಯತೀತ ಜನತಾ ದಳ ಇರಬಹುದು ಇಲ್ಲಿ ಎಲ್ಲರನ್ನ ಒಗ್ಗಟ್ಟಾಗಿ ತೆಗೆದುಕೊಂಡು ಪ್ರತಿಯೊಬ್ಬ ನಾಯಕರಿಗೂ ಶಿಸ್ತು ಸಂಯಮವನ್ನು ಕಲಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟು ಅವರಿಗೆ ಸ್ವತಂತ್ರವನ್ನು ಕೊಟ್ಟು ಅವರು ಅವರದೇ ಕಾಲ ಮೇಲೆ ಬೆಳಕೊಂಡು ಅವರ ಇಲಾಖೆಯನ್ನ ಮೂಲಕ ಜನೋಪಯೋಗಿ ಕೆಲಸಗಳನ್ನು ಮಾಡಲಿಕ್ಕೆ ಮಾರ್ಗದರ್ಶನ ಮಾಡಿದಂತವರು ಅಂತ ಹೇಳಿದ್ರೆ ನಾವು ಕಣ್ಣಂಗೆ ದೇವೇಗೌಡರು ಇಲ್ಲಿ ದೇವೇಗೌಡರ ಒಂದು ಪಕ್ಷದಲ್ಲಿ ಎಲ್ಲವನ್ನ ಕಲ್ತು ಬೆಳೆದಂತವರು ಇವತ್ತು ಅನೇಕ ಇವತ್ತು ಬಿಜೆಪಿಯಲ್ಲಿ ಇರತಕ್ಕಂತ ಅನೇಕ ನಾಯಕರುಗಳಿರಬಹುದು ಕಾಂಗ್ರೆಸ್ ನಲ್ಲಿ ಇರತಕ್ಕಂತ ಅನೇಕ ನಾಯಕರುಗಳಿರಬಹುದು ಅನೇಕರು ರಾಜಕಾರಣವನ್ನು ಹೊರತುಪಡಿಸಿ ಹೊರಗಡೆ ಸಮಾಜಮುಖಿ ಚಟುವಟಿಕೆಗಳು ತೊಡಗಿಸಿಕೊಂಡಿರತಕ್ಕಂತ ಕೈಗಾರಿಕೋದ್ಯಮಿಗಳಾಗಿರತಕ್ಕಂತ ಪೊಲೀಸ್ ವ್ಯವಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರತಕ್ಕಂತ ಅನೇಕರು ಕೂಡ ಅವರಿಂದ ಮಾರ್ಗದರ್ಶನ ಪಡೆದುಕೊಂಡು ಅವರಿಂದ ಕಲಿತ ಪಾಠವನ್ನು ತಮ್ಮ ಇರತಕ್ಕಂತ ಕ್ಷೇತ್ರದಲ್ಲಿ ಅದು ಮಾದರಿಯ ಕೆಲಸ ಮಾಡ್ತಾ ಇದ್ದಾರೆ ನಿಜಕ್ಕೂ ಅದು ನೋಡಿದ್ರೆ ಸಿದ್ದರಾಮಯ್ಯನವರು ಮೂರು ಬಾರಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು ದೇವೇಗೌಡರ ಒಂದು ಆಶೀರ್ವಾದದಿಂದ ಆ ಹಣಕಾಸು ಸಚಿವರಾಗಿ ಮೂರು ಬಾರಿ ಆಗಿ ಐದು ಬಾರಿ ಹಣಕಾಸು ಸಚಿವರಾಗಿ ನಾಡು ಕಂಡಂಥ ಯಶಸ್ವಿ ಹಣಕಾಸು ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ನಂತರ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಮಾಡಿದಂಥವರು ಈ ಥರ ಅನೇಕ ಉದಾಹರಣೆಗಳು ಸಾಕಷ್ಟು ಜನರು ಇಲ್ಲಿಂದ ಬೆಳೆದು ದೇವೇಗೌಡರ ಗರಡಿಯಿಂದ ಪಳಗಿ ಹೋಗಿ ಇವತ್ತು ಇನ್ನೂ ಉನ್ನತ ಸ್ಥಾನಮಾನಗಳಿಗೆ ಗಳನ್ನು ಗಳಿಸುವಂಥ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂದರೆ ಯಾವುದೇ ಒಬ್ಬ ನಾಯಕನಾಗಬೇಕಾದ್ರೆ ಅವನು ಇತಿಹಾಸವನ್ನು ಬಲ್ಲವನಷ್ಟೇ ಇತಿಹಾಸವನ್ನು ಸೃಷ್ಟಿಸಬಲ್ಲ ಅಂತಕ್ಕಂಥ ಗಾದೆ ಮಾತಿಗೆ ಪೂರಕವಾಗಿ ದೇವೇಗೌಡರು ಏನು ತಾವು ಹಿಂದೆ ಅಂಥ ಶಾಸಕರಾಗಿ ಸಂಸದರಾಗಿ ಮಂತ್ರಿಗಳಾಗಿ ಮುಖ್ಯಮಂತ್ರಿಯಾಗಿ ಕಲಿತಂಥ ಎಲ್ಲ ಪಾಠಗಳನ್ನು ಅನುಭವಗಳನ್ನು ಕಹಿ ಸಿಹಿಗಳನ್ನು ಪ್ರಧಾನಮಂತ್ರಿಯಾಗಿ 11 ತಿಂಗಳಲ್ಲಿ ಅವರು ಹಂಚಿಕೊಂಡ್ರು ಕೈಲಾದ ಮರೆಯಲಾಗದಂಥ ಅನೇಕ ಚಟುವಟಿಕೆಗಳನ್ನು ಅವರು ಸ್ಮರಣೀಯ ಕೆಲಸಗಳನ್ನು ಮಾಡಿದ್ದಾರೆ ಜೊತೆಗೆ ಎರಡನೇ ತಲೆಮಾರಿನ ನಾಯಕತ್ವವನ್ನು ಸೃಷ್ಟಿ ಮಾಡಿದ್ದಾರೆ ಉದಾಹರಣೆಗೆ ಮಂಡ್ಯದಿಂದ ಎಸ್ ಡಿ ಜಯರಾಮ್ ಅವ್ರನ್ನ ಕ್ರಿಯಾಶೀಲ ಶಾಸಕ ಅಂತ ಹೆಗ್ಡೆಯವ್ರ ಪೀರಿಯಡಲ್ಲಿ ಪ್ರಶಸ್ತಿ ತಗೊಂಡ್ರು ಆನಂತರ ದೇವೇಗೌಡರ ಗಡಿನಲ್ಲಿ ಬೆಳೆದು ಒಬ್ಬ ಮಾದರಿ ಶಾಸಕನಾಗಿ ಕೆಲಸ ಮಾಡಿದಂಥವರು ದೇವೇಗೌಡರ ರೀತಿ ಎಸ್ ಡಿ ಜಯರಾಮ್ ಅವರು ಕೂಡ ಎರಡನೇ ಹಂತದ ತಲೆಮಾರಿನ ನಾಯಕತ್ವವನ್ನು ಹುಟ್ಟಾಕಿದ್ರು ಇವತ್ತು ಪುಟ್ಟರಾಜು ಇರ್ಬೋದು ಎಚ್ ಬಿ ರಾಮು ಇರ್ಬೋದು ಮರ್ತಿಬೇಗೌಡರು ಇರ್ಬೋದು ದಿವಂಗತ ಸಿದ್ದರಾಜವ್ರು ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಕೂಡ ಶಿವರಾಮೇಗೌಡ ಚಲುವರಾಯಸ್ವಾಮಿ ಇರ್ಬೋದು ಎಲ್ಲ ಕ್ಷೇತ್ರದಲ್ಲೂ ಒಬ್ಬೊಬ್ಬರು ಎರಡನೇ ಹಂತದ ನಾಯಕರನ್ನು ಹುಟ್ಟಾಕಿ ಬೆಳೆಸಿದಂಥ ಕೀರ್ತಿ ಎಸ್ ಡಿ ಜಯರಾಮ್ ಅವ್ರಿಗೆ ಅದು ಪರೋಕ್ಷವಾಗಿ ದೇವೇಗೌಡರಿಗೆ ಸಲ್ಲುತ್ತದೆ ಏಕೆಂತ ಹೇಳಿದ್ರೆ ಆ ದೇವೇಗೌಡರ ಗರಡಿನಲ್ಲಿ ಬೆಳೆದಂಥವರು ಸಮಾಜಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ನಾಯಕರಾಗಿ ರೂಪುಗೊಂಡ್ರು ಅಂತ ಹೇಳಿದ್ರೆ ಅದನ್ನು ನಾವು ನೋಡ್ತಾ ಇದ್ದೇವೆ ಇವತ್ತು ಆ ರೀತಿ ದೇವೇಗೌಡರು ರಾಜಕಾರಣದ ಜೊತೆಗೆ ಸಮಾಜದ ಅಭಿವೃದ್ಧಿಯ ಸಂಕೇತವಾಗಿ ರಾಜಕಾರಣವನ್ನು ಬಳಸ್ಕೊಂಡು ಇವತ್ತು ಸಾಮಾನ್ಯ ಮನುಷ್ಯ ಒಬ್ಬ ಈ ದೇಶದ ಪ್ರಧಾನಿಯಾಗಿ
ಕ್ರಿಯಾಶೀಲ ವಾಗಿ ಎಲ್ಲರಿಗೂ ಸ್ಮರಿಸುವಂತ ಕೆಲಸವನ್ನ ಮಾಡಿದ್ದಾರೆ ಅವರು 20 ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ದಿನಕ್ಕೆ 25 ವರ್ಷಗಳು ತುಂಬತಾ ಇರತಕ್ಕಂತ ಈ ಸಂದರ್ಭದಲ್ಲಿ ನಾವು ನೀವೆಲ್ಲರೂ ಅವರನ್ನ ಅಭಿನಂದಿಸೋಣ ಆ ಭಗವಂತ ಅವರಿಗೆ ಇನ್ನಷ್ಟು ಆಯಸ್ಸು ಆರೋಗ್ಯ ಐಶ್ವರ್ಯವನ್ನ ಕೊಟ್ಟು ಇಡಿ ದೇಶವನ್ನ ಮುನ್ನಡೆಸತಕ್ಕಂತ ಕಾಯಕದಲ್ಲಿ ಅವರಿಗೆ ಸಲಹೆ ಸೂಚನೆಗಳನ್ನು ಕೊಡತಕ್ಕಂತ ಒಂದು ಕೆಲಸವನ್ನ ಕಾಯ ಆ ಭಗವಂತ ಅವರಿಗೆ ಕರುಣಿಸಲಿ ಎಲ್ಲ ಈ ಒಂದು ಸಂಭ್ರಮದ ದಿನದಲ್ಲಿ ರೈತರಿಗೆ ಬಂದಿರತಕ್ಕಂತ ಕಷ್ಟ ಕಾರ್ಪಣ್ಯಗಳು ದೂರ ಆಗಿ ಮತ್ತೊಮ್ಮೆ ಮತ್ತೊಬ್ಬ ಈ ದೇಶದಿಂದ ಈ ರಾಜ್ಯದಿಂದ ಪ್ರಧಾನಿ ಪಟ್ಟಕ್ಕೆ ಅಲಂಕಾರ ಆಗತಕ್ಕಂತ ಸ್ಥಿತಿ ದಿನಗಳು ಬರಲಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಸನ್ಮಾನ್ಯ ಮಾಜಿ ಪ್ರಧಾನಿಗಳಾದ ದೇವೇಗೌಡರ ಪ್ರಧಾನಿಯಾದ 25 ವರ್ಷಗಳ ಸಂದರ್ಭದ ದಿನಕ್ಕೆ ಒಂದಷ್ಟು ವಿಚಾರಗಳನ್ನು ಹಂಚಿಕೊಳ್ಳಲಿಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಕಲ್ಪನೆ ವಾಹಿನಿ ಎಲ್ಲ ಬಳಗದವರಿಗೆ ನನ್ನ ಹೃದಯ ತುಂಬಿದ ನಮಸ್ಕಾರಗಳು ಹಾಗೂ ಆ ಭಗವಂತ ಮಾನ್ಯ ದೇವೇಗೌಡರಿಗೆ ಆಯಸ್ಸನ್ನು ಆರೋಗ್ಯವನ್ನು ಕೊಡಲಿ ಮತ್ತಷ್ಟು ಈ ಸಮಾಜಕ್ಕೆ ಸಮಾಜದ ಅಭಿವೃದ್ಧಿಗೆ ಸಲಹೆ ಸೂಚನೆಗಳನ್ನು ನೀಡುವಂಥ ಶಕ್ತಿಯನ್ನು ಭಗವಂತ ಕರುಣಿಸಲಿ ಅಂತ ಹೇಳ್ತಾ ಮಾತು ಮುಗಿಸ್ತೇನೆ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ.